ಈ ಟೀಚರ್ಸ್ ಕಮಿಟೀಸ್ ಆಫ್ ಲರ್ನಿಂಗ್ ಅನ್ನೋ ಒಂದು ಪ್ರೋಗ್ರಾಮ್ ಅಂದರೆ ಟ್ರೈನಿಂಗ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಹೇಗೆ ಅಂದರೆ ಬೇಸಿಕಲಿ ಇದು ಒಂದು ಟೀಚರ್ಸ್ನ ನೆಟ್ವರ್ಕಿಂಗ್ ಪ್ರೋಗ್ರಾಮ್ ಆಗಿತ್ತು. ಆಮೇಲೆ ಇದರಲ್ಲಿ ತುಂಬ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಿದ್ವಿ. ಆಮೇಲೆ ಈ ವರ್ಕ್ಶಾಪ್ಸಲ್ಲಿ ಏನಂತ ಅಂದರೆ ಹೌ ಟು ಯೂಸ್ ಅ ಕಂಪ್ಯೂಟರ್ಸ್, ಬೇಸಿಕಲಿ ಹೇಗೆ ಕಂಪ್ಯೂಟರ್ನ ಹೇಗೆ ಯೂಸ್ ಮಾಡಬೇಕು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಓಪನ್ ಆಫೀಸ್ ಅನ್ನೋದನ್ನು ಒಂದು ಹೇಳಿಕೊಟ್ರು. ಇದ್ರಿಗೂ ನಾವು ಓಪನ್ ಆಫೀಸ್ ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯಿತು ಓಪನ್ ಆಫೀಸ್ಗೂ ಮತ್ತು ಬೇರೆ ಇದಕ್ಕೆ ಏನು ವ್ಯತ್ಯಾಸ ಅಂತ ಗೊತ್ತಾಯಿತು. ಆಮೇಲೆ ಇದರಲ್ಲಿ ತುಂಬ ಎಜುಕೇಷನ್ ಟೂಲ್ಸ್ ಬಗ್ಗೆ ಹೇಳಿದ್ರು ವರ್ಕ್ಶಾಪ್ಸಲ್ಲಿ, ಲೈಕ್ ಕೆ ಟೆಸ್ಟ್, ಕೆ ಜಿ ಎಫ್, ಪಿ ಫೆಟ್ ಆ್ಯಂಡ್ ದೆನ್ ಜೆ ಜಿ ಬಾಗ್, ಕೆ ಸ್ಟಾರ್ಸ್ ಈ ಥರ ಎಲ್ಲ. ಇದನ್ನು ಹೇಗೆ ನಾವು ಕ್ಲಾಸ್ರೂಮ್ ಸಿಚುವೇಷನಲ್ಲಿ ಹೇಗೆ ನಾವು ಟೀಚಿಂಗಿಗೆ ಟೀಚಿಂಗ್ ಏಡಾಗಿ ಉಪಯೋಗಿಸ್ಕೋಬೇಕು ಅಂದರೆ ಕಂಪ್ಯೂಟರ್ನ ಟೀಚಿಂಗ್ ಏಡಾಗಿ ಹೇಗೆ ಈ ಎಜುಕೇಷನ್ ಟೂಲ್ಸಿಂದ ಯೂಸ್ ಮಾಡ್ಕೋಬೋದು ಅಂತ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಹೇಗೆ ಇಂಟ್ರೆಸ್ಟಿಂಗ್ ಲರ್ನಿಂಗ್ನ ಕ್ರಿಯೇಟ್ ಮಾಡ್ಬೋದು ಅಟ್ಮಾಸ್ಫಿಯರ್ನ ಅನ್ನೋದು ನಾವು ಕಲ್ತ್ಕೊಂಡ್ವಿ. ಇಲ್ಲಿ ಮಕ್ಕಳಿಗೆ ಅಂದರೆ ಟೀಚರ್ಸ್ಗೆ ನಮಗೆ ನಾಲೆಜು ಜೊತೆಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಹೌದು, ಬ್ಲ್ಯಾಕ್ ಬೋರ್ಡ್ಗೆ ಇನ್ಸ್ಟೆಡ್ ಆಗಿ ಏನು ಸಿಸ್ಟಮ್ ಕಂಪ್ಯೂಟರ್ನ ಯೂಸ್ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಆಮೇಲೆ ಇಮೇಲ್ ಐ ಡಿ ಕ್ರಿಯೇಷನ್ಸು, ಹೇಗೆ ನೆಟ್ ಬ್ರೌಸ್ ಮಾಡ್ಬೋದು ನೆಟ್ಟಲ್ಲಿ ಅದೆಲ್ಲ ಗೊತ್ತಾಯಿತು. ಆಮೇಲೆ ಹೌ ಟು ಹ್ಯಾಂಡಲ್ ದ ಕ್ಯಾಮ್ರಾ, ಆಮೇಲೆ ಹಾರ್ಡ್ವೇರ್ ಬಗ್ಗೆ ಕೂಡ ಒಂದು ವರ್ಕ್ಶಾಪ್ ನಡೆಸ್ಕೊಟ್ರು. ಹಾರ್ಡ್ವೇರ್ ಅಂದರೆ ಕಂಪ್ಯೂಟರ್ ಹಾಳಾಯ್ತು ಅಂದರೆ ಸುಮ್ಮನೆ ಆಗಿಬಿಡ್ತೀವಿ, ಬಟ್ ಅದರ ಪಾರ್ಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇನ್ನು ಸಣ್ಣ ಪುಟ್ಟದ ಏನಾದರೆ ಹೇಗೆ ಹ್ಯಾಂಡಲ್ ಮಾಡಬೇಕು, ನಾವೇ ಹ್ಯಾಂಡಲ್ ಮಾಡ್ಬೋದು, ಹಾರ್ಡ್ವೇರ್ಸ್ನ ರಿಪೇರ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಟೋಟಲಿ ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು. ಈ ವರ್ಕ್ಶಾಪ್ ಟ್ರೈನಿಂಗ್ ಅಂತ ಹೇಳೋಕ್ಕಿಂತ ಇದು ವರ್ಕ್ಶಾಪ್ ಅಲ್ವಾ, ಆಗಿದೆ ವರ್ಕ್ಶಾಪ್ಸು ಅಟೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೂ ಅದು ತುಂಬ ಅಂದರೆ ಎಜುಕೇಷನ್ ಟೂಲ್ಸ್ ಬಗ್ಗೆ ನಾವು ಹೆಚ್ಚು ಕಲಿಯೋದಿದೆ. ಖಂಡಿತ ಕಲ್ತ್ಬಿಟ್ಟು ಇದನ್ನು ಮಕ್ಕಳಿಗೆ ಕ್ಲಾಸ್ರೂಮ್ ಅವ್ರಿಗೂ ತೊಗೊಂಡೋಗ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತೀನಿ.